ನೋಡಿ ಎಷ್ಟು ಮಟ್ಟಿಗೆ ನಂದಿನಿ ಹಾಲು ಅಥವಾ ತುಪ್ಪ ಮೊಸರು ಅಥವಾ ಆ ಬ್ರ್ಯಾಂಡ್ ಎಷ್ಟು ಮಟ್ಟ ಕನೆಕ್ಟ್ ಆಗಿದೆ ಅಂದ್ರೆ ಅಮೂಲ್ ವಿರುದ್ಧ ಅಭಿಯಾನಕ್ಕೆ ಹೋಟೆಲ್ ಗಳು ಕೂಡ ಬೆಂಬಲವನ್ನ ಸೂಚಿಸಿದ್ದಾವೆ ಹೋಟೆಲ್ ಗಳಲ್ಲೂ ಕೂಡ ಅಮೂಲ್ ಹಾಲನ್ನ ಬಳಸದಿರೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸುಮಾರು 2000 ಹೋಟೆಲ್ ಗಳು ಈ ಅಭಿಯಾನಕ್ಕೆ ಬೆಂಬಲ ಕೊಟ್ಟಿದ್ದು ಅಮೂಲ್ ಹಾಲನ್ನ ಬ್ಯಾನ್ ಮಾಡಿದ್ದಾವೆ ಹೋಟೆಲ್ ನವರು ಅಮೂಲ್ ಹಾಲು ಖರೀದಿಸಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ ಬೆಂಗಳೂರು ನಗರ ಹೋಟೆಲ್ ಅಸೋಸಿಯೇಷನ್ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ನೋಡಿ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗಿದೆ ನಂದಿನಿ ಅನ್ನುವಂತ ಬ್ರ್ಯಾಂಡ್ ಬಹುಶಃ ನಮಗೆ ಅಂತಲ್ಲ ಇನ್ನು ನಮ್ಮ ಹಿಂದಿನ ಜನರೇಷನ್ ಯಾರು ಯಾರು ಇದ್ದರೋ ಬಹುಶಃ ಎಲ್ಲರಿಗೂ ಕೂಡ ನೆನಪಿರೋದು ಆ ನಂದಿನಿ ಅನ್ನುವಂತ ಬ್ರ್ಯಾಂಡ್ ಮಾತ್ರ ದಿನ ಬೆಳಗಾದ್ರೆ ನಾವು ಫಸ್ಟ್ ಪ್ರತಿಯೊಬ್ಬರ ಮನೆಯಲ್ಲಿ ಹೋಗಿ ಕೊಂಡುಕೊಂಡು ಬರೋದು ಆ ಹಾಲ್ ಕೊಡಿ ಅಥವಾ ಮೊಸರು ಕೊಡಿ ಅಂದಾಗ ಆ ನಂದಿನಿ ಅನ್ನುವಂತ ಬ್ರ್ಯಾಂಡ್ ಏನಿದೆಯಲ್ಲ ಇಟ್ ಇಸ್ ಕನೆಕ್ಟೆಡ್ ವಿತ್ ಇಸ್ ಎಮೋಷನ್ ಇಟ್ ನಾಟ್ ಜಸ್ಟ್ ನಾವೇನೋ ಬೆಳಗ್ಗೆ ಹೋಗಿ ಒಂದು ತಗೊಂಡು ಬಂದು ಅದನ್ನ ಮನೆಯಲ್ಲಿ ಕೊಡ್ತೀವಿ ಮಾಡ್ತೀವಿ ಅನ್ನೋದಲ್ಲ ಪ್ರಶ್ನೆ ಇಲ್ಲಿ ಅದು ನಮ್ಮ ಭಾವನೆಗಳ ಜೊತೆ ಬೆರೆತು ಹೋಗಿರುವಂತ ಬ್ರ್ಯಾಂಡ್ ಕೆಎಂಎಫ್ ಮುಚ್ಚುವಂತ ಹುನ್ನಾರ ಇದು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ 2000 ಹೋಟೆಲ್ ಗಳಲ್ಲಿ ಇದನ್ನ ನಂದಿನಿ ಹಾಲನ್ನ ಅಂದ್ರೆ ನಂದಿನಿ ಹಾಲನ್ನ ಮಾತ್ರ ಬಳಸಬೇಕು ಅಮೂಲ್ ಹಾಲ್ ಆಗಲಿ ಅಥವಾ ಅದರ ಉತ್ಪನ್ನಗಳಾಗಲಿ ನಮಗೆ ಬೇಡ ಅಂತ 2000 2000 ಹೋಟೆಲ್ ಗಳಲ್ಲಿ ಇದನ್ನ ಬ್ಯಾನ್ ಮಾಡಿದ್ದಾರೆ ಹೋಟೆಲ್ ಅಸೋಸಿಯೇಷನ್ ಬೆಂಗಳೂರು ನಗರ ಹೋಟೆಲ್ ಅಸೋಸಿಯೇಷನ್ ಇದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದೆ 2000 ಹೋಟೆಲ್ ಗಳಲ್ಲಿ ಅಮೂಲ್ ಪ್ರಾಡಕ್ಟ್ಸ್ ಅನ್ನು ಬಳಸದಿರೋದಕ್ಕೆ ಈಗ ಆಲ್ರೆಡಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಏನು ಮಾಡಕ್ಕೆ ಹೊರಟಿದ್ದೀರಿ ಸೋಶಿಯಲ್ ಮೀಡಿಯಾದಂತಲಂತೂ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಯಾನ ನಡೀತಾ ಇದೆ ಅಂತಂದ್ರೆ ಇದನ್ನ ಮತ್ತೊಂದು ಇನ್ನೇನೋ ಮಾಡಕ್ಕೆ ಹೋಗ್ತಾ ಇದ್ದೀರಾ ಇದನ್ನು ಕೂಡ ನಮ್ಮಿಂದ ಕಿತ್ತುಕೊಳ್ತಾ ಇದ್ದೀರಾ ಇದನ್ನು ಕೂಡ ನಮ್ಮ ಮೇಲೆ ಹೇರಿಕೆ ಮಾಡ್ತಾ ಇದ್ದೀರಾ ಹಿಂದಿ ಹೇರಿಕೆ ಹೇಗೆ ಆಗ್ತಾ ಇದೆ ಇದನ್ನು ಕೂಡ ನಮ್ಮ ಮೇಲೆ ಬಲವಂತವಾಗಿ ಇದು ಮಾಡ್ತಾ ಇದ್ದೀರಾ ನಮಗೆ ಬೇಕಾಗಿಲ್ಲ ನಮಗೆ ಬೇಡ ನಮ್ಮ ರಾಜ್ಯದಲ್ಲಿ ನಂದಿನಿ ಹಾಲ್ ಇರಬೇಕು ನಂದಿನಿ ಬ್ರ್ಯಾಂಡ್ ಇರಬೇಕು ನಂದಿನಿ ಉತ್ಪನ್ನಗಳು ಇರಬೇಕು ಹೊರತುಪಡಿಸಿ ನಮಗೆ ಬೇರೆ ಯಾವುದೇ ಬ್ರ್ಯಾಂಡ್ ಬೇಡ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಕನ್ನಡಪ್ರ ಸಂಘಟನೆಗಳು ಇರಬಹುದು ರಕ್ಷಣಾ ವೇದಿಕೆ ಇರಬಹುದು ಅಥವಾ ಬೇರೆ ಬೇರೆ ಪ್ರೈವೇಟ್ ಸಂಘ ಸಂಸ್ಥೆಗಳು ಇರಬಹುದು ಹೋಟೆಲ್ಗಳು ಸಿ ದಿನನಿತ್ಯ ಅತಿ ಹೆಚ್ಚು ಹಾಲು ಮೊಸರು ತುಪ್ಪ ಬಳಸುವಂತ ಜಾಗ ಹೋಟೆಲ್ಗಳು ಅಲ್ಲೇ ಬ್ಯಾನ್ ಮಾಡಿದ್ದಾರೆ ಅಮೂಲ್ ಪ್ರಾಡಕ್ಟ್ಸ್ ನಮಗೆ ಬೇಡ ಅಂತ ಹೇಳಿ ಯಾಕೆ ಬೇಕು ನಮಗೆ ಏನಕ್ಕೆ ಮರ್ಜ್ ಮಾಡಬೇಕು ನೀವು ಅಮೂಲ್ ನಂದಿನಿಯನ್ನ ಅಮೂಲ್ ಜೊತೆ ಯಾಕೆ ಮರ್ಜ್ ಮಾಡಿ ಈಗ ಬ್ಯಾಂಕ್ಗಳನ್ನ ವಿಲೀನಗೊಳಿಸಿದ್ರಿ ಇದನ್ನ ಯಾಕೆ ಮಾಡಬೇಕು ಅದರ ಪಾಡಿಗೆ ಅದು ಇದರ ಪಾಡಿಗೆ ಇದು ಇರಬಹುದಲ್ಲ ಅಂತ ಒಂದಷ್ಟು ಜನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ನಂದಿನಿ ವರ್ಸಸ್ ಅಮೂಲ್ ಜಟಾಪಟಿ ಜೋರಾದಂತ ಹಿನ್ನೆಲೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಂದಿನಿ ಉತ್ಪನ್ನಗಳು ಕರ್ನಾಟಕದ ಹೆಮ್ಮೆ ಅವರು ಕೂಡ ಹೇಳಿದ್ದಾರೆ ಸಾಕಷ್ಟು ಜನ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಾಕಷ್ಟು ಜನ ಹಿರಿಯರು ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಂದಿನಿ ವರ್ಸಸ್ ಅಮೂಲ್ ಜಟಾಪಟಿ ಜೋರಾಗಿರುವಂತ ಹಿನ್ನೆಲೆ ನಂದಿನಿ ಉತ್ಪನ್ನಗಳು ಕರ್ನಾಟಕದ ಹೆಮ್ಮೆ ಎಸ್ ನಿಜಕ್ಕೂ ಕೂಡ ಕರ್ನಾಟಕದ ಹೆಮ್ಮೆ ಹಂತ 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 ಹಂತವಾಗಿ ಬೆಳೆದುಕೊಂಡು ಬಂದಿದೆ ನಮಗೆ ನಂದಿನಿ ಉತ್ಪನ್ನಗಳನ್ನು ಬಿಟ್ಟು ಬೇರೆ ಯಾವುದೇ ಬೇಡ ಬಹಳಷ್ಟು ಸಹಾಯಕವಾಗಿವೆ ನಮಗೆ ನಂದಿನಿಯ ಉತ್ಪನ್ನಗಳು ಹೀಗಾಗಿ ಇನ್ನು ಮುಂದೆಯೂ ಕೂಡ ಇದನ್ನೇ ಬಳಸ್ತೀವಿ ಅದರ ಅಸ್ತಿತ್ವ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಟ್ ಇಸ್ ಅಬ್ಸಲ್ಯೂಟ್ಲಿ ರೈಟ್ ನಮ್ಮ ತನವನ್ನ ಉಳಿಸಿಕೊಳ್ಳೋದು ಯಾವುದು ಅತ್ಯಗತ್ಯ ಇದೆ ಅದನ್ನ ನಾವು ಉಳಿಸಿಕೊಳ್ಳಬೇಕಾಗುತ್ತೆ ನಮ್ಮ ತನವನ್ನ ಉಳಿಸಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಏನು ಹೇಳಿದ್ರು ಪಿಸಿ ರಾವ್ ಬನ್ನಿ ಕೇಳ ನಮ್ಮ ರೈತರು ಉತ್ಪಾದಿಸುತ್ತಿರುವ ಹಾಗೂ ಕರ್ನಾಟಕದ ಹೆಮ್ಮೆಯ ಹಾಲು ನಂದಿನಿ ಹಾಲು ಎಲ್ಲ ಹೋಟೆಲ್ಗಳಲ್ಲಿ ಸುಚಿರುಚಿಯಾದ ಕಾಫಿ ತಿಂಡಿ ತಿನಿಸುಗಳು ಸಿಗಲು ಬೆನ್ನೆಲುಬಾಗಿ ನಿಂತಿದೆ ನಂದಿನಿ ಪ್ರಾಡಕ್ಟ್ಗಳು ನಾವು ಸದಾ ನಂದಿನಿ ಹಾಲನ್ನೇ ಉಪಯೋಗಿಸುತ್ತೇವೆ ಹಾಗೂ ಅದನ್ನು ಪ್ರೋತ್ಸಾಹಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯ ಯಾವುದೇ ಕಾರಣಕ್ಕೆ ಇತರ ರಾಜ್ಯಗಳ ಹಾಲನ್ನು ನಾವು ಖರೀದಿಸುವುದಿಲ್ಲ ನಮ್ಮ ರೈತರು ಉತ್ಪಾದಿಸುತ್ತಿರುವ ಹಾಗೂ ಕರ್ನಾಟಕದ ಹೆಮ್ಮೆಯ ಹಾಲು ನಂದಿನಿ ಹಾಲು ಎಲ್ಲ ಹೋಟೆಲ್ಗಳಲ್ಲಿ ಸುಚಿರುಚಿಯಾದ ಕಾಫಿ ತಿಂಡಿ ತಿನಿಸುಗಳು ಸಿಗಲು ಬೆನ್ನೆಲುಬಾಗಿ ನಿಂತಿದೆ ನಂದಿನಿ ಪ್ರಾಡಕ್ಟ್ಗಳು